ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸುಮಾ ಲೈಫ್ ಸ್ಟೈಲ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅವಾಗ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮನ್ನು ತಲುಪುತ್ತೆ. ನೀವು ಕೂಡ ನನ್ನ ವಿಡಿಯೋಸ್ಗಳನ್ನು ಈಸಿಯಾಗಿ ನೋಡಬಹುದು. ಓಕೆ, ನಾನಿವತ್ತು ರಕ್ತಹೀನತೆ ಸಮಸ್ಯೆಗೆ ಸಂಬಂಧಪಟ್ಟಂಥ ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ ಫ್ರೆಂಡ್ಸ್. ಅಂದರೆ ರಕ್ತಹೀನತೆ ಅಂದರೆ ಏನು, ರಕ್ತಹೀನತೆ ಲಕ್ಷಣಗಳು ಯಾವುದು, ಅದಕ್ಕೆ ಕಾರಣಗಳೇನು, ಹಾಗೆ ರಕ್ತಹೀನತೆ ಇರುವವರು ಯಾವ ರೀತಿ ಇರ್ತಾರೆ, ಮತ್ತು ರಕ್ತಹೀನತೆ ಸಮಸ್ಯೆಯಿಂದ ಯಾವ ರೀತಿಯ ನಾವು ಮುಕ್ತಿಯನ್ನು ಪಡೆಯಬಹುದು, ಯಾವುದೆಲ್ಲ ವಸ್ತುಗಳನ್ನು ಅಥವಾ ಯಾವುದೆಲ್ಲ ತಿನಿಸುಗಳನ್ನು ತಿಂದು ನಾವು ರಕ್ತಹೀನತೆಯಿಂದ ಮುಕ್ತಿಯನ್ನು ಹೊಂದಬಹುದು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ನಾವು ಈ ರಕ್ತಹೀನತೆ ಅಂದರೆ ಏನು ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಳ್ಳೋಣ. ಓಕೆ ನೋಡಿ, ರಕ್ತಹೀನತೆ ಎಂದರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇರುತ್ತೆ. ಹಿಮೋಗ್ಲೋಬಿನ್ ಯಾಕೆ ಕಡಿಮೆ ಇರುತ್ತೆ ಅಂದರೆ, ಇವರು ತಿನ್ನುವಂತಹ ಆಹಾರದಲ್ಲಿ ಐರನ್ ಪೋಷಕಾಂಶಗಳ ಕೊರತೆ, ಅಂದರೆ ಕಬ್ಬಿನಂಶದ ಕೊರತೆಯಿಂದಾಗಿ ಹಿಮೋಗ್ಲೋಬಿನ್ ಕಡಿಮೆಯಾಗಿರುತ್ತೆ. ನಾವು ಸಾಮಾನ್ಯವಾಗಿ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಿದಾಗ 12-13 ಇದ್ದರೆ ನಾರ್ಮಲ್ ಆಗಿರುತ್ತೆ. ಅದೇ ಅದಕ್ಕಿಂತ ಕಡಿಮೆ ಇತ್ತು ಅಂದರೆ ರಕ್ತಹೀನತೆ ಇದೆ ಅಂತಲೇ ಅರ್ಥ. ಈ ಕಾಯಿಲೆಯನ್ನು ನಾವು ಎನಿಮಿಯಾ ಅಂತ ಕರಿತೀವಿ. ಪುರುಷರಿಗಿಂತ ಮಹಿಳೆಯರಲ್ಲಿ ಈ ಎನಿಮಿಯಾ ಕಾಯಿಲೆ ಬರೋದು ಜಾಸ್ತಿ. ನಾವು ರಕ್ತದಲ್ಲಿ WBC ಆ್ಯಂಡ್ RBC ಅಂತ ನೋಡ್ತೀವಿ. WBC ಅಂದರೆ ವೈಟ್ ಬ್ಲಡ್ ಸೆಲ್ಸ್, RBC ಅಂದರೆ ರೆಡ್ ಬ್ಲಡ್ ಸೆಲ್ಸ್. ಈ ರಕ್ತದಲ್ಲಿ RBC ಪ್ರಮಾಣ ಕಡಿಮೆ ಆದಾಗ ರಕ್ತಹೀನತೆ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಓಕೆ, ಇವಾಗ ನಾವು ರಕ್ತಹೀನತೆ ಅಂದರೆ ಏನು ಅಂತ ತಿಳ್ಕೊಂಡ್ವಿ ಅಲ್ವಾ, ಇನ್ನು ಇದರ ಲಕ್ಷಣಗಳು ಹಾಗೂ ಕಾರಣಗಳನ್ನು ತಿಳಿಯೋಣ. ಈ ರಕ್ತಹೀನತೆ ಸಮಸ್ಯೆ ಇರುವವರ ಚರ್ಮವು ಬೆಳೆಸಿಕೊಂಡಿರುತ್ತೆ. ದೇಹದಲ್ಲಿ ಸುಸ್ತು, ನಿತ್ರಣ, ಆಯಾಸ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಹಾಗೆ ನೋಡಿ, ಈ ಇನ್ಫೆಕ್ಷನ್ ಕೂಡ ಅವರಿಗೆ ಬೇಗ ಆಗುತ್ತೆ. ಇನ್ಫೆಕ್ಷನ್ ಅನ್ನೋದು ಅವರಿಗೆ ಬೇಗ ಆಗುತ್ತೆ. ಓಕೆ, ಇವಿಷ್ಟು ಲಕ್ಷಣಗಳು. ಇನ್ನು ಕಾರಣಗಳನ್ನು ನೋಡೋದಾದರೆ, ಹೆಚ್ಚಾಗಿ ಹಣ್ಣು ತರಕಾರಿಗಳನ್ನು ತಿನ್ನದೇ ಇರೋದು. ಇವಾಗ ನೋಡಿ, ಹೆಚ್ಚಿನವರಿಗೆ ನಾನ್ ವೆಜ್ ಇಲ್ಲದೆ ಊಟನೇ ಸೇರಲ್ಲ. ಅಂಥವರು ಇದರ ಬಗ್ಗೆ ಹೆಚ್ಚಾಗಿ ಗಮನ ಕೊಡಲೇಬೇಕಾಗುತ್ತೆ. ಆದಷ್ಟು ಹೆಚ್ಚಾಗಿ ತರಕಾರಿಗಳನ್ನು, ಹಣ್ಣು ಹಂಪಲುಗಳನ್ನು ಸೇವನೆ ಮಾಡೋದು ಉತ್ತಮ. ಹಾಗೆಯೇ ಮಹಿಳೆಯರಲ್ಲಿ ಋತುಸ್ರಾವ, ಅಂದರೆ ಅತಿಯಾದ ಋತುಸ್ರಾವ ಆಗೋದ್ರಿಂದಲೂ ರಕ್ತಹೀನತೆ ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವರಿಗೆ ಅನಾರೋಗ್ಯದ ಕಾರಣ, ಅಂದರೆ ದೀರ್ಘಾವಧಿಯಿಂದ ಅನಾರೋಗ್ಯದಿಂದ ಬಳಲುತ್ತಿರುವುದು ಒಂದು ಕಾರಣ ಆಗಬಹುದು. ನಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡಬೇಕಂದ್ರೆ ಆಕ್ಸಿಜನ್ ಸರಿಯಾಗಿ ಸಪ್ಲೈ ಆಗಬೇಕು. ಈ ಆಕ್ಸಿಜನ್ ಸರಿಯಾಗಿ ಸಪ್ಲೈ ಮಾಡೋದೇ ನಮ್ಮ ಹಾರ್ಟ್. ಹಾರ್ಟ್ ಸರಿಯಾಗಿ ಪಂಪ್ ಆಗಬೇಕಂದ್ರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಸಹ ಹೆಚ್ಚಾಗಿ ಇರಬೇಕಾಗುತ್ತೆ. ಇವೆಲ್ಲವಕ್ಕೂ ನಾವು ತಿನ್ನುವಂತಹ ಆಹಾರವೇ ಮುಖ್ಯವಾಗಿರುತ್ತೆ ಫ್ರೆಂಡ್ಸ್. ಹಾಗಾದರೆ ಇವಾಗ ನಾವು ಯಾವೆಲ್ಲ ಆಹಾರವನ್ನು ಸೇವನೆ ಮಾಡೋದ್ರಿಂದ ಈ ರಕ್ತಹೀನತೆಯಿಂದ ಮುಕ್ತಿ ಹೊಂದಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ. ಓಕೆ, ನಮಗೆ ಸುಲಭವಾಗಿ ಸಿಗುವಂತಹದ್ದು ಕರಿಬೇವು. ಇದರ ರಸವನ್ನು ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ರೀತಿಯಲ್ಲಿ ಸೇವನೆ ಮಾಡೋದು ಉತ್ತಮ. ಹಾಗೆ ಬೀಟ್ರೂಟ್ ಜ್ಯೂಸ್ ಕೂಡ ಅಷ್ಟೇ ಫ್ರೆಂಡ್ಸ್. ತುಂಬ ಒಂದು ಉತ್ತಮವಾದ ಒಂದು ಜ್ಯೂಸ್ ನಮಗೆ. ನಾವು ನೋಡಿ, ನಾನು ನಿನ್ನೆಯಷ್ಟೇ ನಾನು ನಿಮಗೆ ಬೀಟ್ರೂಟ್ ಜ್ಯೂಸ್ ಮಾಡೋದು ಯಾವ ರೀತಿ, ಹಾಗೆ ಬೀಟ್ರೂಟ್ನಲ್ಲಿ ಯಾವುದೆಲ್ಲ ಮಹತ್ವ ಇದೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಖಂಡಿತವಾಗಿ ನೀವು ಅಲ್ಲಿ ನೋಡಿಬಿಟ್ಟು ಅದನ್ನು ನೀವು ಮಾಡಿಕೊಂಡು ಕುಡಿಬಹುದು. ಓಕೆ, ಹಾಗೆ ದಾಳಿಂಬೆ ಜ್ಯೂಸ್. ದಾಳಿಂಬೆಯಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹಾಗಾಗಿ ಇದನ್ನು ಕುಡಿಯುವುದು ಕೂಡ ಉತ್ತಮ. ಹಾಗೆ ಒಣದ್ರಾಕ್ಷಿ, ಇದನ್ನು ರಾತ್ರಿ ನೀರಲ್ಲಿ ಹಾಕಿಟ್ಟು ಬೆಳಿಗ್ಗೆ ಆ ನೀರಿನ ಸಮೇತ ಸೇವಿಸ್ತಾ ಬನ್ನಿ. ಇದು ನಿಮಗೆ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡುತ್ತೆ. ಹಾಗೆ ಈ ಡ್ರೈ ಫ್ರೂಟ್ಸ್ನ ಯಥೇಚ್ಛವಾಗಿ ಸೇವನೆ ಮಾಡಿಕೊಳ್ಳೋದು ಕೂಡ ಉತ್ತಮ ಫ್ರೆಂಡ್ಸ್. ಓಕೆ ನೋಡಿ, ಈ ಗೋಡಂಬಿ, ದ್ರಾಕ್ಷಿ, ಅಂಜೂರ, ಖರ್ಜೂರ, ಪಿಸ್ತಾ, ಬಾದಾಮಿ, ಇವುಗಳ ಸೇವನೆಯಿಂದಲೂ ರಕ್ತಹೀನತೆಯಿಂದ ದೂರ ಉಳಿಯಬಹುದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ರಕ್ತಹೀನತೆ ಅಂದರೆ ಏನು, ರಕ್ತಹೀನತೆಗೆ ಕಾರಣಗಳು ಯಾವುದೆಲ್ಲ, ಹಾಗೆ ರಕ್ತಹೀನತೆ ಸಮಸ್ಯೆಯನ್ನು ನಾವು ಯಾವುದೆಲ್ಲ ಆಹಾರಗಳನ್ನು ಸೇವನೆ ಮಾಡ್ಕೊಳ್ಳೋದ್ರಿಂದ ನಾವು ರಕ್ತಹೀನತೆ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬಹುದು ಅನ್ನೋದನ್ನು. ಇವಾಗಂತೂ ಹೆಚ್ಚಿನವರಿಗೆ ಈ ರಕ್ತಹೀನತೆ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅದರಲ್ಲೂ ಡೆಲಿವರಿ ನಂತರ ನೋಡಿ, ಹೆಣ್ಮಕ್ಕಳು ಹೆಚ್ಚಾಗಿ ಈ ರಕ್ತಹೀನತೆ ಸಮಸ್ಯೆಯಿಂದ ಬಳಲುತ್ತಿರುವವರು ಹೆಚ್ಚಾಗಿದ್ದಾರೆ. ಅಂಥವರಿಗೆಲ್ಲ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಇವತ್ತು ನಿಮಗೆ ಮಾಡಿದ್ದೀನಿ.
ಇವೆಲ್ಲವನ್ನು ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನಗಂತೂ ಉತ್ತಮವಾದ ಒಂದು ಫಲಿತಾಂಶ ದೊರೆತಿದೆ, ಹಾಗೆ ತುಂಬ ಹೆಲ್ದಿಯಾಗೂ ಇದ್ದೀನಿ ನಾನಿವಾಗ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ನೀವು ಕೂಡ ನನ್ನ ಥರನೇ ತುಂಬ ಹೆಲ್ದಿಯಾಗಿ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ಇವತ್ತು ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಖಂಡಿತವಾಗೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಳೇಬೇಡಿ. ಹಾಗೆ ನನ್ನ ಈ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ನಾನು ಮತ್ತೆ ಸಿಗ್ತೀನಿ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೀವು ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್.